रस्ते बदी तरकारी मळिगे तेरवुगोळिसुव मूलक इंदु बेळगे बेंगळूरिन टी दासरळ्ळि बीबीएंपि स्वच्छते अभियान नडेसिदरु। इन्नु दासरळ्ळि बस निल्दाणद बळि तरकारी मारुकट्टेयल्लि व्यापारिगळु निर्मिसिकोंड परिणाम सार्वजनिकरु हागू प्रयाणिकरिगे सुलभ शौचालयद व्यवस्थे इल्लदे परदाडुवंत परिस्थिति एदुरागिदे एंब दूरुगळु केळिबंदिदे। आदष्टु बेग शौचालय निर्मिसबेकु अंत जनर ओत्तायवागिदे। ई हिंदे इद्दंत शौचालय राजकालुवे दुरस्ति बेळे ಸ್ಥಗಿತಗೊಂಡಿತು। ಮತ್ತೆ ವರ್ಷವಾದರೂ ಕೂಡ ಶೌಚಾಲಯ ನಿರ್ಮಿಸದ ಕಾರಣ ಅಲ್ಲಿ ವ್ಯಾಪಾರಿ ಮುನಿರಾಜು ಎಂಬುವರು ಶೌಚಾಲಯದ ಶೀಟನ ಬಳಸಿಕೊಂಡು ಅದೇ ಜಾಗದಲ್ಲಿ ವ್ಯಾಪಾರವನ್ನ ಮಾಡುತ್ತಿದ್ದರು। ಅದರಿಂದ 200 ಕ್ಕೂ ಹೆಚ್ಚು ವ್ಯಾಪಾರಿ ಕುಟುಂಬಗಳು ರಸ್ತೆ ಬದಿ ವ್ಯಾಪಾರ ಮಾಡುತ್ತಾ ಇದ್ದಾರೆ। ಪ್ರಯಾಣಿಕರಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದ ಕಾರಣ ಜೊತೆಗೆ ಸಾರ್ವಜನಿಕರ ದೂರಿನ ಮೇರೆಗೆ ಶಾಸಕ ಎಸ್ ಮುನಿರಾಜು ಮತ್ತು ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಒತ್ತುವರಿ ಮಾಡಿಕೊಂಡಿರುವಂತ ಶೌಚಾಲಯದ ಜಾಗವನ್ನು ತೆರವುಗೊಳಿಸಿ ಶೌಚಾಲಯ ನಿರ್ಮಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು। ನಾಳೆ ಗಾಂಧಿ ಜಯಂತಿ ಪ್ರಯುಕ್ತ ದೇಶದ ಜನತೆ 1 ಗಂಟೆಗಳ ಕಾಲ ಸ್ವಚ್ಛತೆಗೆ ಆದ್ಯತೆ ಕೊಡಿ ಅಂತ ಹೇಳಿ ನಮ್ಮ ಕ್ಷೇತ್ರದಲ್ಲೂ ಕೂಡ ಸುಮಾರು 40 ಕಡೆ ಇವತ್ತು ಸ್ವಚ್ಛತಾ ಅಭಿಯಾನಕ್ಕೆ ಕೈಜೋಡಿಸಿದೆ। ಹಿಂದೆ ಈ ದೇಶದ ಪ್ರಧಾನಿಗಳು ಸ್ವಚ್ಛ ಭಾರತ ಅಭಿಯಾನ ಮಾಡಿದಾಗ ಒಂದು ಮಾತನ್ನ ಹೇಳಿದ್ರು, ಒಬ್ಬ ರಾಜಕಾರಣಿಯಿಂದ ಒಬ್ಬ ಅಧಿಕಾರಿಯಿಂದ ಈ ದೇಶನ ಸ್ವಚ್ಛ ಮಾಡಕಾಗಲ್ಲ। ಈ ದೇಶನ ಸ್ವಚ್ಛ ಆಗಬೇಕಾದ್ರೆ ಈ ದೇಶದ 138 ಕೋಟಿ ಜನ ಕೂಡ ಕೈ ಜೋಡಿಸಬೇಕು ಅಂತ ಹೇಳಿದ್ರು। ಹಾಗಾಗಿ ನಾಳೆ ಗಾಂಧಿ ಜಯಂತಿ ಪ್ರಯುಕ್ತ ಈ ಭಾಗದ ನಮ್ಮ ಪಾಲಿಕೆ ಸದಸ್ಯ ಅಂತ ಶ್ರೀಮತಿ ಉಮಾದೇವಿ ನಾಗರಾಜ್ ರವರ ನೇತೃತ್ವದಲ್ಲಿ ಹಾಗೆ ನಮ್ಮ ಎಸ್‌ಡಬ್ಲ್ಯೂಎಂ ಅಧಿಕಾರಿಗಳು ಮತ್ತೆ ನಮ್ಮ ಎಲ್ಲ ನಾಗರಿಕರು ಇವತ್ತು ನಮ್ಮ ಟ್ಯಾಂಕ್ ಕಮಿಷನರ್ ಬಂದಿದ್ದಾರೆ, ಟ್ಯಾಂಕ್ ಕಮಿಷನರ್ ಜಗದೀಶ್ ಅವರು ಇವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ। ಸ್ವತಃ ಪ್ರಧಾನಿಗಳೇ ಇವತ್ತು ಸ್ವಚ್ಛತೆ ಕೆಲಸಿದ್ದಾರೆ। ದೇಶದ ಜನತೆ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ। ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್‌ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ।